ಶಿಗಾವಿ ತಹಸೀಲ್ದಾರ್ ಸಂತೋಷ್ ಹಿರಿಮಠ ಅವರು ಒಬ್ಬ ದಕ್ಷ ಅಧಿಕಾರಿಯಾಗಿದ್ದು ಅವರ ವರ್ಗಾವಣೆಯನ್ನ ರದ್ದುಗೊಳಿಸಿ ಮರಳಿ ಅವರನ್ನೇ ಮುಂದುವರೆಸುವಂತೆ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆಯ ಪದಾಧಿಕಾರಿಗಳು ತಾಲೂಕು ಕಜಾವಿ ಘಟಕದ ವತಿಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಶುಕ್ರವಾರ ಮನವಿ ನೀಡಿ ಒತ್ತಾಯಿಸಿದ್ದಾರೆ. ಶಿಗ್ಗಾವಿ ತಹಸೀಲ್ದಾರ್ ಗ್ರೇಡ್ ಒನ್ ಸಂತೋಷ್ ಹಿರಿಮಠ ಅವರು ಯಾವುದೇ ಪಕ್ಷಕ್ಕೆ ಸೀಮಿತವಲ್ಲದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೆಲಸ ನಿರ್ವಹಿಸಿದ್ದಾರೆ. ಹೀಗಾಗಿ ಅವರನ್ನೇ ಮುಂದುವರೆಸಿ ಇಲ್ಲವಾದಲ್ಲಿ ಪಟ್ಟಣದಲ್ಲಿ ಉಪವಾಸ ಸತ್ಯಾಗ್ರಹ ಬೃಹತ್ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಅವರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷರು ಮಲ್ಲಿಕಾರ್ಜುನ್ ಹಡಪದ, ಸೆಗೆಟ್ನ ಕಾರ್ಯದರ್ಶಿ ಶಿವು ಬುದಪ್ಪನವರ, ಕಜಾವಿ ತಾಲೂಕು ನಿರ್ದೇಶಕರಾದ ಕಿರಣ್ ಹರಿಜನ, ಪ್ರಶಾಂತ್ ಕುಟಿ, ಅಶೋಕ್ ಹೊನ್ಸಿಕಟ್ಟಿ, ರೈತ ಸಂಘದ ಅಧ್ಯಕ್ಷರು ಮುತ್ತಣ್ಣ ಗುಡಿಗೇರಿ, ರೈತ ಮುಖಂಡರು ಮಾಲ್ತೇಶ್ ಬಾರ್ಕೇರ, ಪಂಚಯ್ಯ ಹಿರಿಮಠ, ಈರಣ್ಣ ಚಿಗಳ್ಳಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು.